ಲವ್ಗೆ ಅನ್ನೋದಕ್ಕಿಂತ ಕೊಂಕಣಿ ಮಾತಾಡೋ ಹುಡುಗಿ. ನಮ್ಮಲ್ಲಿ ಏನಾಗುತ್ತೆ, ಈ ನಾಟಕ ಸಿನಿಮಾದಲ್ಲಿ ನಮ್ಮವರೇ ಅಂತ ಯಾರು ಸಿಗಲ್ಲ, ಕೊಂಕಣಿ ಮಾತಾಡೋರು ಕೃಷ್ಣ ಯಾರೂ ಬರಲ್ಲ. ಬಟ್ ಈ ಅಲ್ಲಿ ಹೋದಾಗ ಇವಳು ಪರಿಚಯ ಆಯಿತು. ನಮ್ಮ ಮಂಗಳೂರಿನ ಹುಡುಗಿರು ಹೇಗೆ ಅಂತಂದರೆ, ನೋಡೋಕ್ಕೆ ಅದ್ವಾತ ದ್ವಾಸ ಮಾಡಿರ್ತಾರೆ, ಫ್ರಾಕು ಗೀಕು ಬಾಫ್ ಕಿಟ್ ಎಲ್ಲ ಇರುತ್ತೆ, ಒಳಗಡೆ ಸುಬ್ಬಲಕ್ಷ್ಮಿಗಳೇ ಅವರು. ನಾನು ಏನಾದರೂ ಅವಳಿಗೆ ಮಾತಾಡಿದ್ರೆ ಅವಳಿಗೆ ಅರ್ಥನೇ ಆಗ್ತಿರಲ್ಲ. ಅದು ಈ ಕಲಾ ಮಾಧ್ಯಮದಲ್ಲಿ ಬರೋ ಎಲ್ಲ ಪ್ರೋಗ್ರಾಮ್ ನೋಡಬೇಕಾದ್ರೆ ಭಾಳ ಸಿಂಪಲ್, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾಮ್ ಅನ್ನು ಪ್ರೆಸ್ ಮಾಡಿಬಿಟ್ರೆ ಆಯಿತು. ನೀವು ಜೀವನದಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರಬೇಕು ಅಂದರೆ ಕೇಳಿಸ್ಕೋಬೇಕು. ಹೀಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡ್ತಾಯಿದ್ವಿ, ಆಗ್ತಾನೆ ಟೆಲಿವಿಷನ್ ಬಂದಿತ್ತು. ಹೈದರಾಬಾದಿಂದ ಟೆಲಿಕಾಸ್ಟ್ ಮಾಡೋರು ಗುಲ್ಬರ್ಗ ಸ್ಟೇಷನ್ ಇಲ್ಲ. ಸೊ ನಾವು ಹೈದರಾಬಾದ್ಗೆ ಹೋಗಿ ಅಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕು. ಸತೀಶ್ ಅಂತ, ಮಾನ್ವಿ ಅಂತ ಅವರೆಲ್ಲ ಇದ್ರು, ಎಲ್ಲ ಕನ್ನಡದವರು. ಈ ಕನ್ನಡದ ಡಿವಿಷನ್ ಅವ್ರು ನೋಡ್ಕೊಳ್ತಾಯಿದ್ರು. ಸೊ ಅವ್ರು ಬಂದು ನಮ್ಮನ್ನು ಸಿಕ್ಕು ಈ ಸಿಕ್ಕು ನಾಟಕ ನೋಡಿದ್ರು. ದೇ ವರ್ ವೆರಿ ಮಚ್ ಇಂಪ್ರೆಸ್ಡ್ ಈ ಕತೆ, ಇದನ್ನು ನೀವು ಬಂದು ಹೈದರಾಬಾದಲ್ಲಿ ಮಾಡಿ. ನಮಗೆ ಏನು ಸರ್, ನಮಗೆ ಕಲಾಕ್ಷೇತ್ರನೇ ಹಾಲಿವುಡ್ ಅಂದ್ಕೊಂಡವ್ರನ್ನ ಹೈದರಾಬಾದಿಗೆ ಕರೆದುಬಿಟ್ರೆ ಹೆಂಗಾಗೋದು? ಸಿನಿಮಾ ಏನಂದರೆ, ಡಿ ರಾಜೇಂದ್ರ ಬಾಬು ನಮ್ಮ ಜೊತೆ ನಾಟಕ ಮಾಡ್ಕೊಂಡಿದ್ದವನು, ಆಗಲೇ ಹೋಗಿ ಒಂದು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿಬಿಟ್ಟಿದ್ದ, ಒಳ್ಳೆ ಅಸೋಸಿಯೇಟ್ ಅಂತ, ನಂಬರ್ ಒನ್ ಅಸೋಸಿಯೇಟ್ ಅವನು. ಅವಾಗ ಭಾರಿ ಡಿಮ್ಯಾಂಡ್ ಇತ್ತು ಅವನು. ಹಾಂ, ಸೋಮಶೇಖರ್ಗೂ ಅವನೇ ಅಸೋಸಿಯೇಟು, ಎಲ್ಲರಿಗೂ ಮಾಡ್ತಿದ್ದ ಅವನು. ಬಟ್ ಇಂಡಿವಿಜುವಲಾಗಿ ಮಾಡಿರಲಿಲ್ಲ, ಮಾಡಿರಲಿಲ್ಲ. ಸೊ ಅವನೇನು ಮಾಡೋನು, ಅವನು ಇದೇ ಥರ, ನಾವು ಸಂಜೆ ಅವನು ಟೈಮ್ ಇದ್ದಾಗ ಕಲಾಕ್ಷೇತ್ರಕ್ಕೆ ಬರೋನು ನಾಟ್ಕೊಂಡು. ಹೌದು, ನಮ್ಮ ಜೊತೆ ನಾಟಕ ಮಾಡಿದ್ನಲ್ಲ ಅವನು, ಒಳ್ಳೆ ಆ್ಯಕ್ಟ್ರ್ ಅವನು, ಥಿಯೇಟ್ರಲ್ಲಿ ಭಾಳ ಒಳ್ಳೆ ಆ್ಯಕ್ಟ್ರ್ ಅವನು. ಹಾಂ, ತುಂಬ ಒಳ್ಳೆ ಆ್ಯಕ್ಟ್ರ್ ಸರ್ ಅವನು. ನಿರೀಕ್ಷೆ ಅಂತ ಒಂದು ನಾಟಕ ಮಾಡಿದ್ವಿ, ಆ ನಾಟಕ ನಾವು ಕಾಲೇಜಲ್ಲಿದ್ದಾಗ ಮಾಡಿದ್ವಿ. ನಮ್ಮ ತಾಯೆಲ್ಲ ಬಂದು ಹತ್ಬಿಟ್ಟಿದ್ರು ನಾಟಕ ನೋಡಿ, ಅಷ್ಟು ಚೆನ್ನಾಗಿ ಮಾಡಿದ್ದ ಅವನು. ಈ ನಾಟಕನ ನಾವು ಬಿಡಲೇ ಇಲ್ಲ, ನಾಟಕ ಒಂಥರ ಯೂನಿವರ್ಸಿಟಿ ಥರ ಕಲಿತಾ ಹೋಗ್ತಾಯಿದ್ವಿ. ಹೋಗ್ತಿದ್ವಿ, ಟೆಲಿವಿಷನ್ ಮಾಡ್ತಿದ್ವಿ, ಬರ್ತಿದ್ವಿ, ಸಿನಿಮಾಗೆ ಹೋಗ್ತಿದ್ವಿ, ಬರ್ತಿದ್ವಿ. ಬಟ್ ನಾಟಕನ ಮಾಡ್ತಾನೇ ಇದ್ವಿ. ಬಾಬು ನನಗೆ ಯಾವಾಗಲೂ ಸಿನಿಮಾಗೆ ಬಾ, ಸಿನಿಮಾಗೆ ಬಾ ಅಂತ ಕರೆಯೋನು. ನಾನು ನಾಟಕ ಬಿಟ್ಟು ಬರೋದಕ್ಕೆ ರೆಡಿ ಇರಲಿಲ್ಲ ನಾನು. ಬಟ್ ಏನು ಮಾಡ್ತಿದ್ದೆ, ಅವನು ಎಲ್ಲ ಸಿನಿಮಾಗಳಿಗೂ ಹೋಗೋದು, ಸ್ಕ್ರಿಪ್ಟ್ ಡಿಸ್ಕಷನಲ್ಲಿ ಕೂತ್ಕೊಳ್ಳೋದು, ಡೈಲಾಗ್ ಬರ್ಕೊಡೋದು, ಡೈಲಾಗ್ ಬರ್ಕೊಡೋದು. ಹಾಗೆ ಅವನು ನನ್ನನ್ನು ಇನ್ವಾಲ್ವ್ ಮಾಡ್ದ. ಅವನ ಜೊತೆಗೆ ಮಾಡಿದ ಸಿನಿಮಾಗಳಲ್ಲಿ ಹಾಲುಂಡತವರು, ಕರುಳಿನ ಕೂಗು, ಅಪ್ಪಾಜಿ, ದೀರ್ಘ ಸುಮಂಗಲಿ, ಆ ಥರ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ. ಅದು ವಿಷ್ಣುವರ್ಧನ್ ಫಿಲ್ಮ್ಸ್. ಇನ್ನು ಅಂಬರೀಷ್ ಫಿಲ್ಮ್ಸ್, ಚಕ್ರವರ್ತಿ, ಎಂಟದೆ ಬಂಟ, ಇವೆಲ್ಲ ಬಾಬುದೇ ನಿರ್ದೇಶನ. ಸೊ ಬಾಬುನ ತುಂಬ ಇಂಟಿಮೆಸಿ ಇರೋದಂದರೆ ಅದರಿಂದ ನಾನು ಅವನ್ನೆಲ್ಲ ಸಿನಿಮಾಲು ಕೆಲಸ ಮಾಡಿದೆ. ಸೊ ಇದೇನಾಯಿತು, ಸಿನಿಮಾಗೂ ಒಂದು ಕಾಲಿಡೋಕ್ಕೆ ಶುರು ಮಾಡೋಣ. ಬಟ್ ನಾಟಕದ ಜೊತೆ ಸಂಬಂಧ ಇಟ್ಕೊಂಡೇ ಇರ್ತೇನೆ. ಇದು ನಾಟಕ ಯಾಕಂದರೆ ಒಂದು ಶೂಟಿಂಗ್ ಅಂದರೆ 10 ಡೇಸ್ 15 ಡೇಸ್ ಆಗಿಬಿಡೋದು. ಓ, ರಜಾ ಹಾಕಬೇಕು, ಕಷ್ಟ ಆಗೋದು. ನಮ್ಮ ಇಡೀ ಆಫೀಸಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಲೀವ್ ವಿತೌಟ್ ಪೇ ತೊಗೊಂಡಿರೋದು ನಾನೇ. ಏನಂದರೆ ಒಂದು ವರ್ಷದಲ್ಲಿ 30 ದಿವಸ ತೊಗೋಬೋದು, ಅದ್ರ ಮೇಲೆ ತೊಗೊಂಡ್ರೆ ಹಾಫ್ ಪೇ ಲೀವ್. ಆ ಥರ ಎಷ್ಟು ಮ್ಯಾಕ್ಸಿಮಮ್ ಇದೆಯೋ ಅಷ್ಟು ತೊಗೊಂಡ್ಬಿಟ್ಟಿದ್ದೆ ನಾನು ಎಲ್ಲ ಇದಕ್ಕೆ ಸಿನಿಮಾಗೆ. ಅದಕ್ಕೆ ಸಿನಿಮಾಲಿ ಜಾಸ್ತಿ ದುಡ್ಡು ಬರ್ತಿರಲಿಲ್ಲ, ಬಟ್ ಅದೇನೋ ಅದನ್ನು ಕಲಿಬೇಕು ಅಂತ ಆಸೆ. ಇಲ್ಲಿ ನಾನು ಅಕಾಡೆಮಿ ಮೆಂಬರ್ ಆದೆ, ಆಮೇಲೆ ಲೈಫ್ ಟೈಮ್ ಅವಾರ್ಡ್ ಸಿಕ್ತು. ಆಮೇಲೆ ಮಂಗಳೂರಲ್ಲಿ ಒಂದು ಅಭಿವ್ಯಕ್ತ ಅಂತ ತಂಡ ಶುರು ಮಾಡಿದ್ದೆ. ಅಲ್ಲಿ ಹೋದಾಗ ನನ್ನ ಹೆಂಡತಿಯ ಪರಿಚಯ ಆಯಿತು, ಮದುವೆ ಆಗಿದ್ದು. ಹಾಗೆ ಅದೇನಾಯಿತು, ಅಭಿವ್ಯಕ್ತ ಅಂತ ಒಂದು ತಂಡ ಮಂಗಳೂರಲ್ಲಿ, ಶ್ರೀಧರ್ ಅವನ ಹೆಂಡತಿ ಲೂಸಿ ಅಂತ, ಇನ್ನೂ ಭಾಳಷ್ಟು ಜನ ಇದ್ದರು, ರಾಜಶೇಖರ್, ರಾಮು ಅಂತೆಲ್ಲ. ಅಲ್ಲೊಂದು ತಂಡ ಶುರು ಮಾಡಿ ನಾನು ಹೋಗಿ ಡೈರೆಕ್ಟ್ ಮಾಡಿದೆ. ನನಗೇನೋ 10-15 ಡೇಸ್ ಅಲ್ಲಿ ಇರೋದು ಮಂಗಳೂರಲ್ಲೇ. ನಮ್ಮದು ಬೇಸು ನಮ್ಮ, ನಾನು ಚಿಕ್ಕವನಿರ್ಬೇಕಾದ್ರೆ ಮಂಗಳೂರಿಗೆ ಹೋಗ್ತಿದ್ದೆ, ನಮ್ಮ ಅಜ್ಜಿ ಊರು ಎಲ್ಲ ಅದೆಲ್ಲ ಇತ್ತು. ಸೊ ಅಲ್ಲಿ ಹೋದಾಗ ಅಭಿವ್ಯಕ್ತ ಅಲ್ಲಿ ನೋಡಿದೆ, ಆ ಲೂಸಿ ಫ್ರೆಂಡು ನನ್ನ ಹೆಂಡತಿ. ಸೊ ಆ ಪರಿಚಯ ಆಯಿತು. ಬಟ್ ನನ್ನ ಹೆಂಡತಿ ನಾಟಕ ಇಟ್ಕೊ ಮಾಡ್ತಿರಲಿಲ್ಲ, ಅವ್ರದ್ದು ಆರ್ಗನೈಸೇಷನ್ ಇತ್ತು, ಒಂದು ಎನ್ ಜಿ ಒ, ಅದರಲ್ಲಿ ವರ್ಕ್ ಮಾಡ್ತಿ. ಸೊ ನನಗೆ ಲವ್ಗೆ ಅನ್ನೋದಕ್ಕಿಂತ ಕೊಂಕಣಿ ಮಾತಾಡೋ ಹುಡುಗಿ. ನಮ್ಮಲ್ಲಿ ಏನಾಗುತ್ತೆ, ಈ ನಾಟಕ ಸಿನಿಮಾದಲ್ಲಿ ನಮ್ಮವರೇ ಅಂತ ಯಾರು ಸಿಗಲ್ಲ, ಕೊಂಕಣಿ ಮಾತಾಡೋರು ಕೃಷ್ಣರು ಯಾರೂ ಬರಲ್ಲ. ಬಟ್ ಈ ಅಲ್ಲಿ ಹೋದಾಗ ಇವಳು ಪರಿಚಯ ಆಯಿತು. ನಮ್ಮ ಮಂಗಳೂರಿನ ಹುಡುಗಿರು ಹೇಗೆ ಅಂತಂದರೆ, ನೋಡೋಕ್ಕೆ ಅದ್ವಾತ ದ್ವಾಸ ಮಾಡಿರ್ತಾರೆ,
ಫ್ರಾಕು ಗೀಕು ಬಾಫ್ ಕಿಟ್ ಎಲ್ಲ ಇರುತ್ತೆ. ಒಳಗಡೆ ಸುಬ್ಬಲಕ್ಷ್ಮಿಗಳೇ ಅವರಿಬ್ಬರು. ನಾನು ಏನಾದರೂ ಅವಳಿಗೆ ಮಾತಾಡಿದ್ರೆ ಅವಳಿಗೆ ಅರ್ಥನೇ ಆಗ್ತಿರಲ್ಲ. ಅದು ಏನಾದರೂ ಜೋಕ್ ಮಾಡಿದ್ರೆ ಅಥವಾ ಒಂಥರ ಇಂಡೈರೆಕ್ಟಾಗಿ ಮಾತಾಡಿದರೆ ಗೊತ್ತಾಗ್ತಿರಲಿಲ್ಲ, ರೀಚ್ ಆಗ್ತಿರಲಿಲ್ಲ. ಸರಿ ಆಯಿತು. ಒಂದು ಸಲ ಅಂತೂ ನಾನು ಅವಳನ್ನು ಮಾತಾಡ್ಸೋ ಕೇಳಿ ಏನು ಮಾಡಬೇಕು ಅಂತಿದ್ದೆ, ಬಿ ಕಾಮ್ ಮಾಡಿದ್ಲು. ಅದು ಏನು ಹೇಳ್ತಾರೆ ಸರ್ ಕೆಲಸಕ್ಕೆ ಹೋಗ್ತೀವಿ ಹಾಗೆ ಅಂತ. ನಮ್ಮ ಕ್ರಿಶ್ಚಿಯನ್ ಹುಡುಗಿಯರು ಎಲ್ಲ ಏನು ಹೇಳ್ತಾರೆ, ಐ ವಿಲ್ ಬಿಕಮ್ ಎ ನನ್. ನಮ್ಮಲ್ಲಿ ಇದು ಭಾಳ ಇದೆ ಸರ್. ಒಂದು ಏಜಲ್ಲಿ ಎಲ್ಲರೂ ಸಿಸ್ಟರ್ ಆಗಬೇಕು, ಪ್ರೀಸ್ಟ್ ಆಗಬೇಕು, ಸರ್ವಿಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಆಮೇಲೆ ಆಮೇಲೆ ಇವತ್ತು ಇದೆ ಅದು ಸರ್. ಎಮ್ ಬಿ ಎ ಮಾಡಿರ್ತಾರೆ, ಏನು ಮಾಡ್ತಾರೆ, ಬಟ್ ಈ ನಮಗೆ ನಮ್ಮ ಚಿಕ್ಕಂದಿಂದ ಈ ಚರ್ಚು, ಸೋಷಿಯಲ್ ಸರ್ವೀಸು ಇದೆಲ್ಲ ತುಂಬ ಇಂಪ್ಯಾಕ್ಟ್ ಮಾಡಿಬಿಡುತ್ತೆ. ನಾವು ನೋಡಿರ್ತೀವಲ್ಲ ನನ್ಸ್ನ ಪ್ರೀಸ್ನ ಎಲ್ಲ ನೋಡಿರ್ತೀವಲ್ಲ, ಅವ್ರು ನಮಗೊಂಥರ ಐಡಿಯಲ್ ಥರ ಇರ್ತದೆ. ಸೊ ನಾನು ಇವಳನ್ನ ಕೇಳ, ಏನಾದ್ರೂ ಮಾಡಿ ಸ್ವಲ್ಪ ಕೇಳ, ಏನು ಮಾಡಬೇಕು ಅಂತಿದ್ಯಾ ಆ ಥರ ಕೇಳಿದೆ. ಅವಳನ್ನ ಐ ವಾಂಟ್ ಟು ಬಿಕಮ್ ಎ ನನ್ ಅಂದ್ಬಿಟ್ಲು ಒಟ್ಟು ಸಾಬಿಡ್ತು. ಹಾಂ, ನನ್ ಮೀನ್ಸ್ ಯು ವಾಂಟ್ ಟು ಬಿಕಮ್ ಎ ಸಿಸ್ಟರ್. ಎಸ್ ಎಸ್. ವಾಟ್ ಯು ವಿಲ್ ಡೂ ಬಿಕಮ್ ಸಿಸ್ಟರ್? ಐ ವಿಲ್ ಬಿಕಮ್ ಸಿಸ್ಟರ್, ಐ ವಿಲ್ ಬಿಕಮ್ ಲೈಕ್ ಮದರ್ ತೆರೇಸಾ, ಐ ವಿಲ್ ಸರ್ವ್ ದ ಪುವರ್. ತುಂಬ ಜನಕ್ಕೆ ಇವತ್ತು ಅದಿದೆ, ಮದರ್ ತೆರೇಸಾನೇ ಅವರ ಇದು. ಹಾಂ, ಇವಾಗ ನನಗೆ ಗೊತ್ತಿಲ್ಲ, ಈ ಮಠದಲ್ಲಿ ಓದಿರೋ ಹುಡುಗರನ್ನೆಲ್ಲ ಕೇಳಿ ನಾವು ಸಿದ್ಧಗಂಗಾ ಮಠದ ಸ್ವಾಮಿ ಥರ ಆಗಬೇಕು ಅಂತ. ಬಿಕಾಸ್ ದೇ ಹ್ಯಾವ್ ಸೀನ್ ದಟ್ ಇಂಪ್ಯಾಕ್ಟ್. ಭಾಳಷ್ಟು ಜನ IIT ಮಾಡಿದವ್ರು ಸ್ವಾಮಿಗಳಾಗಿದ್ದಾರೆ ಸರ್. ಅತನೇ ಇಲ್ಲಿ ಬಾಂಬೆಯಲ್ಲಿ IIT ಮಾಡಿದವರು. ನಾನು ಅವ್ರನ್ನೆಲ್ಲ ಮೀಟ್ ಮಾಡಿದ್ರೆ ಅವ್ರು ಅದೇ ಹೇಳೋದು, ನಾವು ಚಿಕ್ಕಂದಿಂದ ಅವ್ರ ಮಧ್ಯಾಹ್ನ ಬೆಳೆದಿರ್ತೀವಲ್ಲ ಸರ್, 10,000 ಜನಕ್ಕೆ ಊಟ ಹಾಕ್ತಾರೆ ಸಿದ್ಧಗಂಗಾ ಮಠ. ಅಂದರೆ ಯಾರಿಗೆ ಅದು ಬಿಟ್ಟು PWD ಕೆಲಸ ಮಾಡಬೇಕು ಅನ್ಸುತ್ತೆ ಹೇಳಿ, ಯಾವುದು ಐಡಿಯಲ್ ಇರುತ್ತೆ ಹೇಳಿ ಸರ್. ಸೊ ನಾನು ಇವಳಿಗೆ ಹೇಳಿದೆ, ಏನಾದರೂ ಮಾಡಿ ಇವಳನ್ನ ಇಂಪ್ರೆಸ್ ಮಾಡೋಣ ಅಂಥೇಳಿ ನಾನು ಟ್ರೈ ಮಾಡಿದೆ. ಅವಳು ಬಿಕಮ್ ಮದರ್ ತರ ಸಿ ಯು ಕ್ಯಾನ್ ಬಿಕಮ್ ಎ ಸಿಸ್ಟರ್. ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್ ಟು ಬಿಕಮ್ ಎ ರೆವರೆಂಟ್. ರೆವರೆಂಟ್ ಅಂದರೆ ಮದರ್ ಅಂತ ನಾವು ಕರಿತೀವಲ್ಲ, ಅದು. ಹೌ ಮಚ್ ಟೈಮ್ ವಿಲ್ ಟೇಕ್ ಯು ರೆವರೆಂಟ್? ಮೇ ಬಿ ಅಬೌಟ್ 8-10 years. ಅಂಡ್ ದೇ ಸಿ ಇಫ್ ಯು ಕಮ್ ವಿತ್ ಮೀ ವಿದಿನ್ 1 year ಐ ಕ್ಯಾನ್ ಮೇಕ್ ಯು ಮದರ್. ಅದು ಇದು ಅರ್ಥನೇ ಆಗಲಿಲ್ಲ ಸರ್ ಅವಳಿಗೆ. ಅವಳು ಅದೇ ಯೋಚನೆ ಮಾಡ್ತಾರೆ, ನೋ ನೋ ಯು ಕ್ಯಾನಾಟ್ ಮೇಕ್ ಮದರ್, ಇಟ್ ವಿಲ್ ಟೇಕ್ 10 years. ಅಲ್ಲಲ್ಲ, ಅವಳು ಅಂದ್ಕೊಂಡಿರೋದು ಹಾಗಾಗಲ್ಲ, ಅವಳು ಆ್ಯಂಗಲೆಲ್ಲ ಇದ್ದಾಳೆ. ಆಮೇಲೆ ಅದನ್ನು ಅವಳು ಅವ್ರ ಫ್ರೆಂಡ್ ಹತ್ರ ಮಾತಾಡಿದ್ದಾಳೆ. ಆಮೇಲೆ ಮಾಡಿದ್ರೆ ಅವ್ರ ತಾಯಿಗೆ ಪರಿಚಯ ಆಯಿತು. ಆಮೇಲೆ ಅವರು ಕೂಡ ಸಿ ನಮ್ಮಲ್ಲಿ ಹೇಗೆ ಅಂತಂದರೆ, ಈ ಗೌರ್ಮೆಂಟ್ ಕೆಲಸ ಮಾಡೋರು ಭಾಳ ಕಡಿಮೆ. ಮಂಗಳೂರಲ್ಲಿ ಒಬ್ಬ ಗ್ರ್ಯಾಜುಯೇಟ್ ಆದರೆ ಏನಾದರೂ ಒಬ್ಬ ಪಾದ್ರಿ ಆಗ್ತಾನೆ, ಇಲ್ಲ ದುಬೈಗೆ ಹೋಗ್ತಾನೆ. ನೀವೆಲ್ಲೂ ನೀವು ಡಿಸೋಸಾಗಳು, ಫರ್ನಾಂಡಿಸ್ಗಳು ಅಲ್ಲಿ ಇಲ್ಲಿ ಕೆಲಸಕ್ಕೆ ಸೇರಿರೋದು ನೀವು ನೋಡೋಕ್ಕಾಗಲ್ಲ. ಬ್ಯಾಂಕ್ ಬಿಟ್ಟರೆ ಬ್ಯಾಂಕ್ಸಲ್ಲಿ ಇದ್ದಾರೆ, ಅಲ್ಲಿನ ಕಲ್ಚರೇ ಬೇರೆ. ನೀವು ಈ ಬಂಟ್ಸ್ ಶೆಟ್ಟಿಸ್ ಇದ್ದಾರೆ ಅವರು ಅಷ್ಟೇ, ನೀವು ಯಾವುದಾದ್ರು ಬಂಟ್ಸು ಎಲ್ಲರೂ ಆಫೀಸಲ್ಲಿ ಕೆಲಸ ಮಾಡಿದ್ದು ನೀವು ನೋಡೋಕ್ಕಾಗಲ್ಲ. ಬಿಕಾಸ್ ದೇನು ದಟ್ ದೇ ಹ್ಯಾವ್ ಡಿಫ್ರೆಂಟ್ ಜಗತ್ತು ನೋಡಿದ್ರೆ ಅವ್ನು ಬೇಕಾದರೆ ಒಂದು ಹೋಟ್ಲ್ ಇಡ್ತಾರೆ, ಕಷ್ಟಪಡ್ತಾರೆ, ಆ ಜನ ಕೆಲಸಕ್ಕೆ ಇಟ್ಕೊಳ್ತಾರೆ, ಎಲ್ಲೂ ಕೆಲಸ ಮಾಡಲ್ಲ. ಸೊ ಆಮೇಲೆ ಅವ್ರ ತಾಯಿ, ನನ್ನ ಹೆಂಡತಿಯ ತಾಯಿ ಡೆಪ್ಟಿ ಮೇಯರ್ ಆಗಿದ್ದರು. ಸೊ ಅವರು ಪರಿಚಯ ಆಯಿತು. ಆಮೇಲೆ ಅವರು ಪರವಾಗಿಲ್ಲ ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಆ ಏಜಿಸ್ ಆಫೀಸು ಸೆಂಟ್ರಲ್ ಗೌರ್ಮೆಂಟು ಅಂತ. ಹಾಗಾಗಿ ನನ್ನ ಹೆಂಡತಿ ಸಿಕ್ಕಿದ್ದು ರಂಗಭೂಮಿಯಿಂದ ನನಗೆ. ಮದರ್ ಮಾಡಿದ್ದೆ ಅದಕ್ಕೆ ಈ ಜುಂಡಿ ಹೇಳಂಗೆ, ಅವಳು ನನಗೆ ಒಮ್ಮೆ ಸಿಕ್ಕಳು, ನನ್ನ ನೋಡಿ ನಕ್ಕಳು, ಈಗ ನನಗೆ 3 ಮಕ್ಕಳು. ಅದು ರಂಗಭೂಮಿಯಲ್ಲಿ ಸಾಕಷ್ಟು ಒಂದು ರೀತಿ ಎಲ್ಲವೂ ಅದೇ ಆಗ್ಬಿಡು ಸರ್, ಇಡೀ ಲೈಫು ಎಲ್ಲವೂ ರಂಗಭೂಮಿನೇ ಆಗೋಯ್ತು. ಫ್ರೆಂಡ್ಸು, ನಾವು ಮೀಟ್ ಮಾಡೋ ಜನ, ನಾವು ಮಾತಾಡೋ ಮಾತು ಎಲ್ಲೂ ರಂಗಭೂಮಿನೇ ಆದಾಗ ನಿಮಗೆ ತಾನಾಗೆ ಸಕ್ಸಸ್ ಬಂದ್ಬಿಡುತ್ತೆ. ಕರ್ನಾಟಕದಲ್ಲಿ ಸಾಂಗ್ಸ್ನ ನಾವೇ ಬರೀತಿದ್ವಿ, ನಾವೇ ಕಂಪೋಸ್ ಮಾಡ್ತಿದ್ವಿ. ಒಳ್ಳೊಳ್ಳೆ ಕ್ಲಾಸಿಕ್ಸು, ಅಂತಿಮ ಯಾತ್ರೆ ಅದೆಲ್ಲ ಜಾಪನೀಸ್ ಪ್ಲೇ ಅದು. ಆಮೇಲೆ ನಮ್ಮ ಜೊತೆ ಜಯಶ್ರೀ, ಬಿ ಜಯಶ್ರೀ ಅವ್ರ ತಂಗಿ ಪದ್ಮಶ್ರೀ ಅಂತ ನಾವೆಲ್ಲ ಭಾಳಷ್ಟು ದೊಡ್ಡ ಟೀಮ್ನ ದೊಡ್ಡ ಮಾಡಿಕೊಂಡ್ವಿ. ಆ್ಯಂಡ್ ಜಯಶ್ರೀ NSDಯಿಂದ ಬಂದಿದ್ದರಿಂದ ಅವ್ರಿಗೆ ಬೇರೆ ಎಕ್ಸ್ಪೋಜರ್ ಇತ್ತು. ಶ್ರೀನಿವಾಸ ಪ್ರಭು
ಇದರಿಂದ ಬಂದಿದ್ದ, ಎನ್ ಎಸ್ ಡಿಯಿಂದ ಬಂದಿದ್ದ. ಸೊ ಆ ಥರ ನಾಟಕಗಳು ಮಾಡಿಕೊಂಡು ಈ ಕಲಾ ಮಾಧ್ಯಮದಲ್ಲಿ ಬರೋ ಎಲ್ಲ ಪ್ರೋಗ್ರಾಮ್ ನೋಡಬೇಕಾದ್ರೆ ಭಾಳ ಸಿಂಪಲ್, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾಮ್ ಅನ್ನು ಪ್ರೆಸ್ ಮಾಡಿಬಿಟ್ರಾಯ್ತು. ನೀವು ಜೀವನದಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರಬೇಕು ಅಂದರೆ ಕೇಳಿಸ್ಕೋಬೇಕು. ಸೊಸೆ ಒಳ್ಳೆಯವಳು ಅತ್ತೆನೇ ಕೆಟ್ಟವಳು ಅಂತ ಸಿನಿಮಾಗಳು ಬಂದಿದೆ ಭಾಳ ಕಡಿಮೆ. ನಮ್ಮ ಮಲ್ಲಮ್ಮನ ಪವಾಡ ಆ ಥರದ್ದೇನೋ ಒಂದೊಂದು, ಆದರೆ ಇದು ಕಾಮನ್ ಸಬ್ಜೆಕ್ಟ್ ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ, ಹೌದಾ? ಇದರಲ್ಲಿ ಯಾರ ಸೈಡು ತಗೊಳ್ದೆ ಈ ಮಧ್ಯ ಸಿಕ್ಕಾಗೊಂಡವನ ಗತಿ ಏನಾಯಿತು ಅನ್ನೋದೇ ನನ್ನ ಸಿನಿಮಾ. ನನ್ನ ಕತೆನೇ ಹೇಳಲಿಲ್ಲ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.